ಪಕ್ಷವಂತ ಆರೋಗ್ಯಾಲಯ ವಿವಿಧ ಕಾಯಿಲೆಗಳಿಗೆ ನೀಡುತ್ತಿರುವ ಚಿಕಿತ್ಸೆ ಹಾಗೂ ಔಷಧಿಗಳ ಕುರಿತು ಹಂತ ಹಂತವಾಗಿ ವಿವರಿಸಲಾಗ್ತಾ ಇದೆ. ಈಗಾಗಲೇ ಆರೋಗ್ಯಾಲಯದ ವೈದ್ಯ ಯೋಗೇಂದ್ರ ಶಿಂದೆಜಿ ಅವರು ಔಕ್ಷವಂತ ಆರೋಗ್ಯಾಲಯ ನಡೆದು ಬಂದ ದಾರಿ ಉದ್ದೇಶ ಹಾಗೂ ಮಧುಮೇಹದಂತಹ ಅನೇಕ ಗಂಭೀರ ಕಾಯಿಲೆಗಳಿಗೆ ಲಭ್ಯವಿರುವ ಆಯುರ್ವೇದ ಚಿಕಿತ್ಸೆ ಹಾಗೂ ಔಷಧಿಗಳ ಬಗ್ಗೆ ವಿವರಿಸಿದ್ದಾರೆ. ಈಗ ಡಾಕ್ಟರ್ ಅನುಷಾ ಅವರು ಬಂಜತನಕ್ಕೆ ಕಾರಣ ಹಾಗೂ ಚಿಕಿತ್ಸೆ ಕುರಿತು ವಿವರಿಸಿ ಸಂತಾನ ಭಾಗ್ಯದಿಂದ ವಂಚಿತರಾದ ದಂಪತಿಗಳ ಬಾಳಲ್ಲಿ ಆಶಾ ಕಿರಣ ಮೂಡಿಸಿದ್ದಾರೆ. ಆಧುನಿಕ ಜೀವನ ಶೈಲಿ, ಆಹಾರ ಹಾಗೂ ವಿಹಾರ ಪದ್ಧತಿ, ಕೆಲಸ ಹಾಗೂ ಮಾನಸಿಕ ಒತ್ತಡದಿಂದಾಗಿ ಪುರುಷರು ಹಾಗೂ ಮಹಿಳೆಯರು ಸಂತಾನೋತ್ಪತ್ತಿ ಶಕ್ತಿಯನ್ನ ಕಳೆದುಕೊಳ್ಳುತ್ತಿದ್ದಾರೆ. ಮೆದುಳಿನ ಮೇಲೆ ತೀವ್ರ ಒತ್ತಡ ಬಿದ್ದಾಗ ಸಂತಾನ ಪ್ರಕ್ರಿಯೆಗೆ ಸಹಾಯಕವಾಗುವ ಹೈಪೋಥಾಲಮೋ ಪಿಟ್ಯೂಟರಿ ಆಕ್ಸಿಸ್ ನಿಷ್ಕ್ರಿಯವಾಗ್ತದೆ. ಇದು ದಂಪತಿಗಳಲ್ಲಿ ಬಂಜೆತನಕ್ಕೆ ಒಂದು ಮುಖ್ಯ ಕಾರಣವಾಗ್ತದೆ. ಇದರಂತಹ ಇನ್ನೂ ಹಲವಾರು ಕಾರಣದಿಂದಾಗಿ ಬರುವ ಬಂಜೆತನಕ್ಕೆ ಔಕ್ಷವಂತ ಆರೋಗ್ಯಾಲಯದಲ್ಲಿ ಚಿಕಿತ್ಸೆ ಲಭ್ಯ ಎನ್ನುತ್ತಾರೆ. ಹಾರ್ಮೋನ್ ಅಥವಾ ಇನ್ಯಾವುದೇ ಚಿಕಿತ್ಸೆಯಿಂದ ಪ್ರಯೋಜನವಾಗದ ಪರಿಸ್ಥಿತಿಯಲ್ಲಿ ನೈಸರ್ಗಿಕವಾಗಿ ನೀಡಲಾಗುವ ಚಿಕಿತ್ಸೆ ಕುರಿತು ಮಾತನಾಡಿದ್ದಾರೆ ಡಾಕ್ಟರ್ ಅನುಷಾ. ಬನ್ನಿ ಅವರಿಂದಲೇ ಮಾಹಿತಿ ಪಡೆಯೋಣ. ನಮಸ್ತೆ, ನಾನು ಡಾಕ್ಟರ್ ಅನುಷಾ, ಔಕ್ಷವಂತ ಆರೋಗ್ಯಾಲಯದಿಂದ. ನಾನೇನು ಹೇಳಬೇಕಂತಿದ್ದೀನಿ ಅಂತಂದರೆ, ಇನ್ಫರ್ಟಿಲಿಟಿ ಅಂದರೆ ಬಂಜೆತನ, ಇದು ಈಗ ತುಂಬ ಸರಳ ಸಾಮಾನ್ಯ ಆಗಿರುವಂಥ ಒಂದು ರೋಗ, ಪ್ರತಿಯೊಬ್ಬ ದಂಪತಿಗಳಿಗೂ ಕಾಡ್ತಾ ಇರುವಂಥ ರೋಗ. ಇದಕ್ಕೆ ಮುಖ್ಯ ಕಾರಣ ಅಂದರೆ ನಮ್ಮದು ಜೀವನ ಶೈಲಿ, ಅದು ಆಹಾರ ಮತ್ತು ವಿಹಾರ. ಯಾಕೆ ಈ ಥರ ಆಗ್ತಿದೆ ಅಂದರೆ, ನಾವು ಈಗ ತುಂಬ ಹೊರಗಿಂದು ಜಂಕ್ ಫುಡ್ ಆಗಿರ್ಬೋದು, ಮತ್ತು ನಮ್ಮ ಲೈಫ್ ಸ್ಟೈಲ್ ಅಂದರೆ ನಾವು ಗಾಡಿ ಮೇಲೆ ಜಾಸ್ತಿ ಅಡ್ಡಾಡ್ತೀವಿ, ಆಮೇಲೆ ನಾವು ಕೆಲಸ ಅಂದರೆ ವರ್ಕ್ ಪ್ರೆಷರ್ ಇರ್ಬೋದು, ಮೆಂಟಲಿ ಸ್ಟ್ರೆಸ್ ಇರ್ಬೋದು, ಇದೆಲ್ಲ ಕಾರಣದಿಂದ ನಮಗೆ ನಮ್ಮದು ಮೆದುಳು ಅದು ಅಲ್ಲೇ ದೊಡ್ಡ ಹೊಡೆತ ಕೊಡ್ತಾ ಇದೆ. ಅದರಿಂದ ಏನಾಗುತ್ತೆ ಅಂದರೆ ಹೈಪೋಥಾಲಮೋ ಪಿಟ್ಯೂಟರಿ ಆಕ್ಸಸ್ ಅಂತ ಇರುತ್ತೆ. ಅದರಿಂದ ಮುಂದೆ ನಮ್ಮದು ರೀಪ್ರೊಡಕ್ಟಿವ್ ಸಿಸ್ಟಮ್ ಏನಿದೆ ಅದು ಅಲ್ಲಿ ನಮಗೆ ಹ್ಯಾಂಪರ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ನಮ್ಮದು ರೀಪ್ರೊಡಕ್ಟಿವ್ ಸಿಸ್ಟಮ್. ಸೊ ಅದು ಮೇಲ್ ಆಗಿರ್ಬೋದು, ಅದು ಫೀಮೇಲ್ ಆಗಿರ್ಬೋದು. ಇದರಿಂದ ಏನಾಗುತ್ತೆ ಅಂತಂದರೆ, ಮುಂದೆ ನಮಗೆ ಏನು ನ್ಯಾಚುರಲಿ ಮಕ್ಕಳಾಗಬೇಕು ಅದು ಆಗಲ್ಲ. ಏನು ಗಂಡ ಹೆಂಡತಿ ಅಥವಾ ದಂಪತಿಗಳೇನು ಇರ್ತಾರೆ, ಅವರು ಬೇರೆ ಬೇರೆ ಮೆಡಿಸಿನ್ಸ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಹಾರ್ಮೋನಲ್ ಟ್ರೀಟ್ಮೆಂಟ್ ತೊಗೊತಾರೆ, ಆಮೇಲೆ ಪಿಲ್ಸ್ ಇರ್ತಾವೆ, ಆಮೇಲೆ ಬೇರೆ ಬೇರೆ ಥರ ಈಗ ಮೆಡಿಸಿನ್ಸ್ ಬಂದಾವೆ. ಇದು ಯಾವ್ದು ತೊಗೊಂಡ್ರು ಅವರಿಗೆ ಅದರದ್ದು ಎಫೆಕ್ಟ್ ಆಗಲ್ಲ. ಸೊ ಇಲ್ಲಿ ನಮ್ಮ ಕಡೆ ಬಂದಾಗ ಏನು ಮಾಡ್ತೀವಿ ನಾವು ಅಂತಂದರೆ, ಅದು ಆ ಟ್ರೀಟ್ಮೆಂಟ್ ತೊಗೊಂಡು ಅವರಿಗೆ ಅದು ಏನು ಮೆದುಳಿನ ಮೇಲೆ ಇನ್ನೂ ಪ್ರೆಷರ್ ಬಂದಿರ್ತೈತಿ, ಅದರಿಂದ ನಾವು ನಮ್ಮ ಮೆಡಿಸಿನಿಂದ ಅಂದರೆ ಇಲ್ಲಿ ಏನು ಸಿದ್ಧಪಡಿಸಿದ ಔಷಧಿ ಅದಾವಲ್ಲ ಅದರಿಂದ ಅವ್ರ ಮೆದುಳು ಶಾಂತ ಮಾಡಿ ಮತ್ತು ನಮ್ದು ಏನು ನ್ಯಾಚುರಲ್ ಪ್ರೊಸೆಸ್ ನ್ಯಾಚುರಲಿ ಏನಾಗಬೇಕಲ್ಲ ಅದು ಆ ಪ್ರೊಸೆಸ್ನ ಸ್ಟಾರ್ಟ್ ಮಾಡ್ತೀವಿ. ಇದರಿಂದ ಏನಾಗ್ತೈತೆ ಅಂತಂದ್ರೆ ಮಕ್ಕಳು ನ್ಯಾಚುರಲಿ ಆಗ್ತಾವೆ ಅಲ್ಲಿ. ಅವರು ಯಾಕಂದರೆ ಈಗ ಅಲ್ಲೆಲ್ಲ ತುಂಬ ಸುಮಾರು ಒಂದು 15-20 ವರ್ಷದ ಮಟ್ಟನೂ ಅವ್ರು ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ. ಅದರಿಂದ IUI ಆಗಿರ್ಬೋದು, IVF ಆಗಿರ್ಬೋದು, ಅಥವಾ ಯಾವುದೋ ಟ್ರೀಟ್ಮೆಂಟ್ ಆಗಿರ್ಬೋದು, ಅದರಿಂದ ಅವ್ರ ಬಾಡಿ ಮೇಲೆ ಏನು ಎಫೆಕ್ಟ್ ಆಗಕತ್ತಲ್ಲ ಅದನ್ನು ನಾವು ಇದು ಶಮನ ಮಾಡಿ ನಮ್ದು ಆಯುರ್ವೇದದ ಮುಂದೇನು ನ್ಯಾಚುರಲಿ ನಾವು ಪ್ರೊಸೆಸ್ ಸ್ಟಾರ್ಟ್ ಮಾಡಬೇಕಲ್ಲ ಅದನ್ನು ನಾವು ಸ್ಟಾರ್ಟ್ ಮಾಡ್ತೀವಿ. ಸೊ ಈ ನ್ಯಾಚುರಲ್ ಪ್ರೊಸೆಸ್ ಸ್ಟಾರ್ಟ್ ಆದಾಗ ಅದನ್ನು ಏನು ಹೇಳಿದೆ ಹೈಪೋಥಾಲಮೋ ಪಿಟ್ಯೂಟರಿ ಆಕ್ಸಿಸ್ ಅಂತ ಏನೈತಲ್ಲ ಅದು ಫಂಕ್ಷನಿಂಗ್ ನಾರ್ಮಲ್ ಆಗ್ತೈತಿ. ಸೊ ಇದರಿಂದ ಏನೈತಿ, ಗುಡ್ ಕ್ವಾಲಿಟಿ ಅಂದರೆ ಒಳ್ಳೆಯ ಗುಣ ಇರುವಂತಹ ಓವಮ್ ಮತ್ತು ಸ್ಪರ್ಮ್ ನಮಗೇನು ಬೇಕಲ್ಲ ಅದು ನಮ್ಮದು ಉತ್ಪತ್ತಿ ಆಗೋಕ್ಕೆ ಸ್ಟಾರ್ಟ್ ಆಗ್ತೈತಿ. ಸೊ ಇಷ್ಟೆಲ್ಲ ಆದಾಗ ನ್ಯಾಚುರಲಿ ನಮಗೆ ಮಕ್ಕಳಾಗ್ತಾವೆ. ಇಂಥ ಕೇಸಸ್ ನಾವು ತುಂಬ ಇಲ್ಲಿ ಟ್ರೀಟ್ ಮಾಡೇವಿ. ಯಾಕಂದ್ರೆ ಕೆಲವೊಂದು ಹಾರ್ಮೋನಲ್ ಲೆವೆಲ್ಸ್ ಇಂಬ್ಯಾಲೆನ್ಸ್ ಆದಾಗ ಮೈ ಮೇಲೆ ಹೆಣ್ಮಕ್ಳಿಗೆ ಕೂದಲ ಬಂದಾಗ ಅದು ಆ ಟೈಮ್ನಾಗೆಲ್ಲ ನಾವು ಬಾಡಿಗೆ ಎಷ್ಟೋ ಹಾರ್ಮೋನ್ಸ್ ಹಾಕಿದ್ರು ಅದು ಕ್ಯೂರ್ ಆಗಲ್ಲ. ಸೊ ಇಲ್ಲಿ ಬಂದಾಗ ನಾವು ಅದನ್ನು ಅಂಥ ಕೇಸಸ್ನೂ ನಾವು ಕ್ಯೂರ್ ಮಾಡಿದ್ದೀವಿ. ಸೊ ಈಗೆಲ್ಲರೂ ಈಗಿನ ಕಾಲದಾಗ ಏನು ಮಾಡಾಕತ್ತಾರೆ ಎಲ್ಲರೂ ಅಂತಂದರೆ, ಇದನ್ನು ಬರೀ ಆರ್ಥಿಕವಾಗಿ ಅಂದರೆ ಫೈನಾನ್ಷಿಯಲಿ ಒಂದು ಇದನ್ನು ಪ್ರೊಸೆಸ್ ಅಂತ ಸ್ಟಾರ್ಟ್ ಮಾಡ್ಕೊಂಡಾರೆ. ಆದರೆ ನಾವು ಇಲ್ಲಿ ಏನು ಮಾಡ್ತೀವಿ, ಇದು ಭಾವನಾತ್ಮಕವಾಗಿ ಒಂದು ವ್ಯಕ್ತಿದು ಜೀವನದಾಗಿದ್ದಕ್ಕೆ ಸಂಬಂಧಪಟ್ಟಿದ್ದಕ್ಕೆ ನಾವಿಲ್ಲಿ ಭಾವನಾತ್ಮಕವಾಗಿ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ನಾವಿಲ್ಲಿ ಅದನ್ನು ಟ್ರೀಟ್ ಮಾಡಲಿಕ್ಕೆ ಟ್ರೈ ಮಾಡಾಕತ್ತೀವಿ. ಸೊ ನಾನೇನು ಹೇಳ್ತೀನಿ ಅಂತಂದರೆ, ನಿಮಗೆ ಬಂಜೆತನದ ಸಂಬಂಧಪಟ್ಟಿದ್ದು ಯಾವುದೇ ಸಮಸ್ಯೆ ಇದ್ರೂ ನಮ್ಮ ಔಕ್ಷವಂತ ಆರೋಗ್ಯಾಲಯಕ್ಕೆ ಬರ್ರಿ, ಇಲ್ಲಿದ್ದು ಸದುಪಯೋಗ ತಗೋರಿ. ಕೌನ್ಸಿಲಿಂಗ್ ಹಾಗೂ ಚಿಕಿತ್ಸೆಗಾಗಿ ಸಂಪರ್ಕಿಸಿ ವಿಳಾಸ ಔಕ್ಷವಂತ ಆರೋಗ್ಯಾಲಯ, ಆಯುರ್ವೇದ ಹೆಲ್ತ್ ಕೇರ್ ಸೆಂಟರ್, ಗ್ರೌಂಡ್ ಫ್ಲೋರ್ ಸೆಕೆಂಡ್, ಮನೋಹರ್ ಹೈಟ್ಸ್, ಶ್ರೇಯಾನಗರ, ತತ್ವದರ್ಶ ಆಸ್ಪತ್ರೆ ರಸ್ತೆ, ಹುಬ್ಬಳ್ಳಿ.
0836-295-6455 9148-264-455 Download Public Next.